ಇವತ್ತು ನೀವು ಈ ಬಜೆಟ್ ಅನ್ನು ನೋಡಿದ್ರೆ 50 ಪ್ಯಾರಾಗ್ರಾಫ್ ಗಿಂತ ಹೆಚ್ಚು ಟೀಕೆ ಮಾಡಿದ್ರಲ್ಲೇ ಇದ್ದಾರೆ ತಾವು ಸರ್ಕಾರದ ಮುಖ್ಯಸ್ಥರಾಗಿದ್ದೀರಿ ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಯಾವ ರೀತಿ ಹಣಕಾಸಿನ ನಿರ್ವಹಣೆ ಮಾಡ್ತೀವಿ ಅನ್ನುವಂತದ್ದನ್ನು ಯಾವುದನ್ನು ಹೇಳದೆ ಇದು ಒಂದು ಭಾಗ ಎರಡನೇದಾಗಿ ಗ್ಯಾರಂಟಿಗಳಿಗೆ 52000 ಕೋಟಿ ಬೇಕು ಅಂತ ಆದರೆ ಅವರು ಹಾಕಿರುವಂತ ಕಂಡೀಷನ್ ಗಳನ್ನು ನೋಡಿದಾಗ ಇವತ್ತು ಬಸ್ ಪ್ರಯಾಣ ಒಂದನ್ನೇ ಇವತ್ತು ಅವರು ಇಂಪ್ಲಿಮೆಂಟ್ ಮಾಡಿದ್ರು ಇನ್ನ ಅಕ್ಕಿಯನ್ನು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ ಇನ್ನ ಡಿಬಿಟಿ ಮಾಡಿಲ್ಲ ಗೃಹ ಲಕ್ಷ್ಮಿ ಮಾಡಿಲ್ಲ ಗೃಹ ಜ್ಯೋತಿ ಮಾಡಿಲ್ಲ ಯುವ ನಿಧಿ ಮಾಡಿಲ್ಲ ಕೇವಲ 6 ತಿಂಗಳಿಗೆ ಮಾತ್ರ ಇದೆ ಹೀಗಾಗಿ ನಾನು ನಿನ್ನೆನೇ ಹೇಳಿದ್ದೆ ನಿಮಗೆ 20 ರಿಂದ 25000 ಆಕ್ಚುಲಿ 20 ರಿಂದ 25000 ಮಾತ್ರ ಖರ್ಚಾಗ್ತದೆ ಇಲ್ಲಿ ಹೇಳ್ಕೊಂಡಿದ್ರು 52000 ಕೋಟಿ ಅಂತ ಅದು ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಪೂರ್ಣ ವರ್ಷದಲ್ಲಿ ಇದ್ದರೆ ಮಾತ್ರ ಅದು ಅವರು ಹೇಳಿರೋದು ಆದರೆ ಇವತ್ತು ಈ ವರ್ಷಕ್ಕೆ ಕೇವಲ 20 ರಿಂದ 25000 ಕೋಟಿ ಮಾತ್ರ ಸಾಕಾಗುತ್ತೆ ಈಗಾಗಲೇ 6 ತಿಂಗಳು ಕಳೆದಿದೆ ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಕೊಡ್ತಾ ಇಲ್ಲ ಆದ್ರಿಂದ ಅವರು ಹೆಚ್ಚಿಗೆ ಟ್ಯಾಕ್ಸ್ ಹಾಕುವಂತ ಅವಶ್ಯಕತೆ ಇರಲಿಲ್ಲ ಮತ್ತು ಹೆಚ್ಚಿನ ಸಾಲವನ್ನು ಕೂಡ ತೆಗೆದುಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಇವತ್ತು ಅವರು ಎಕ್ಸೈಸ್ ಎಲ್ಲ ಪದಾರ್ಥಗಳ ಮೇಲೆ ಎಂಟೈರ್ ಎಕ್ಸೈಸ್ ಡ್ಯೂಟಿ ಅಡ್ವಲರಮ್ ಟ್ಯಾಕ್ಸ್ ಎರಡನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಅದರ ಜೊತೆಗೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಅನ್ನು ರಿವೈಸ್ ಮಾಡ್ ಅಂತ ಹೇಳಿದ್ರೆ ಅದು ಕೂಡ ಹೆಚ್ಚಾಗುತ್ತೆ ಅದರ ಜೊತೆಗೆ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕೂಡ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಾಗಿ ಆಗುತ್ತೆ ಈ ಮೂರು ಬಾಬತ್ತಿನಲ್ಲಿ ಟ್ಯಾಕ್ಸ್ ಅನ್ನು ಹೆಚ್ಚು ಮಾಡಿ ಸಾಮಾನ್ಯ ಜನರ ಮೇಲೆ ದೊಡ್ಡ ಹೊರೆಯನ್ನು ಹೊರಿಸಿದ್ದಾರೆ ಈ ಬಜೆಟ್ ಸಾಮಾನ್ಯ ಜನರ ಹೆಗಲ ಮೇಲೆ ಬಹಳ ದೊಡ್ಡ ಹೊರೆಯನ್ನು ಹೊರಿಸಿದೆ ಇದರ ಜೊತೆಗೆ ಇವತ್ತು 70 ನಮ್ದು 77000 ಕೋಟಿ ಸಾಲ ಇದ್ದಿತ್ತು ಇವತ್ತು ಅವರು 85000 ಕ್ಕೆ ಹೆಚ್ಚಿಗೆ ಮಾಡಿದ್ರು ಅಂದ್ರೆ ಸುಮಾರು 8000 ಕೋಟಿ ಸಾಲ ಹೆಚ್ಚು ತಗೊಳ್ತಾ ಇದೆ ಒಂದ ಕಡೆ ಸಾಲ ಹೆಚ್ಚು ಮಾಡಿದ್ದಾರೆ ಇನ್ನೊಂದು ಕಡೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾ ಇದ್ದಾರೆ ಆದಾಯನ ಕೂಡ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ಅವರ ಬಜೆಟ್ ಫಿಗರ್ಸ್ ಅನ್ನು ನೋಡಿದಾಗ 309000 ಬಜೆಟ್ ಇದ್ದಿದ್ದನ್ನ 327000 ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಇದು ನಾನು ಸರ್ಪ್ಲಸ್ ಬಜೆಟ್ ಅನ್ನು ಮಾಡಿದ್ದೆ ಇದು ಡೆಫಿಸಿಟ್ ಬಜೆಟ್ ಆಗಿದೆ ಕೋವಿಡ್ ನಂತರ 4 ವರ್ಷದಲ್ಲಿ ಪ್ರಥಮ ಬಾರಿ ನಾನು ಸರ್ಪ್ಲಸ್ ಬಜೆಟ್ ಅನ್ನು ಮಾಡಿದ್ದೆ ಸರ್ಪ್ಲಸ್ ಆಗುವುದು ಬಹಳ ಇಂಪಾರ್ಟೆಂಟ್ ಇವತ್ತು ಅವರು ಸರ್ಪ್ಲಸ್ ಬಜೆಟ್ ಅನ್ನು ಮತ್ತೆ ಡೆಫಿಸಿಟ್ ಬಜೆಟ್ ಗೆ ತಗೊಂಡು ಹೋಗಿದ್ದಾರೆ ಅದಕ್ಕೆ ಇದು ರಿವರ್ಸ್ ಗೇರ್ ಅಂತ ನಾನು ಹೇಳ್ತಿರೋದು ರಿವರ್ಸ್ ಗೇರ್ ಬಜೆಟ್ ರಿವರ್ಸ್ ಗೇರ್ ಗವರ್ನಮೆಂಟ್ ಯಾವುದೇ ಆಶಯವನ್ನು ಮೂಡಿಸದೆ ಭವಿಷ್ಯವನ್ನು ರೂಪಿಸದೆ ಸರಿಯಾದಂತ ಡೈರೆಕ್ಷನ್ ಇಲ್ಲದೆ ಹಣಕಾಸಿನ ಗೊಂದಲವನ್ನು ಸೃಷ್ಟಿ ಮಾಡಿ ಜನರಿಗೆ ಏನೋ ಬಹಳ ದೊಡ್ಡ ಸಹಾಯವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನು